ನೆಲಮಂಗಲ ತಾಲೂಕು ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರ ಒಕ್ಕೂಟದ ವತಿಯಿಂದ ಚುನಾಯಿತ ಗ್ರಾಮ ಪಂಚಾಯಿತಿ ಸದಸ್ಯರ ಸಮಾವೇಶವನ್ನು ಪಟ್ಟಣದ ಖಾಸಗಿ ಕಲ್ಯಾಣ ಮಂಟಪವೊಂದರಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಚಾಲನೆಯನ್ನು ವಿಧಾನ ಪರಿಷತ್ ಸದಸ್ಯ ರವಿ, ಬಿಜೆಪಿ ಮಾಜಿ ಶಾಸಕ ಎಂವಿ ನಾಗರಾಜು ಸೇರಿದಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳ ಹಲವು ಮುಖಂಡರುಗಳು ನೀಡಿದ್ರು. ಸಮಾವೇಶದಲ್ಲಿ ನೆಲಮಂಗಲ ತಾಲೂಕಿನ 21 ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಭಾಗಿಯಾಗಿ ಅಧ್ಯಕ್ಷರು ಸದಸ್ಯರಿಗೆ ಸಂಬಂಧಿಸಿದಂತೆ ಮುಖ್ಯವಾದ ಸಮಸ್ಯೆಗಳ ಬಗ್ಗೆ ವಿಮರ್ಶೆ ಮಾಡಲಾಯಿತು. ಸಭೆಯಲ್ಲಿ ಮುಖ್ಯವಾಗಿ ಅಧ್ಯಕ್ಷರ ಹಾಗೂ ಸದಸ್ಯರ ಅಧಿಕಾರಗಳು ಹಾಗೂ ಅಧಿಕಾರಿಗಳ ಮತ್ತು ಮೇಲ್ಮಟ್ಟದ ರಾಜಕೀಯ ನಾಯಕರ ಆಕ್ಷೇಪಗಳು ಹಾಗೂ ಗೌರವ ವೇತನ ಬಗ್ಗೆ ಚರ್ಚಿಸಲಾಯಿತು. ಈ ನಡುವೆ ಗ್ರಾಮಗಳ ಸ್ಮಶಾನ ಒತ್ತುವರಿಯ ಬಗ್ಗೆ ಹಾಗೂ ಶಾಸಕರ ಜಿಲ್ಲಾ ಪಂಚಾಯಿತಿ ಸದಸ್ಯರ ಹಾಗೆ ತಮಗೂ ಗೌರವಧನ ಕೊಡುವ ಬಗ್ಗೆ ಚರ್ಚೆ ಮಾಡಿದ್ರು. ಇನ್ನು ವೇದಿಕೆಯಲ್ಲಿ ಮಾತನಾಡುವಾಗ ಮಾಜಿ ಶಾಸಕ ಎಂವಿ ನಾಗರಾಜು ಅವರು ಎಲ್ಲ ಸದಸ್ಯರು ಅಧ್ಯಕ್ಷರು ಸೇರಿ ಯಾವುದೇ ಶಾಸಕರು ಯಾವುದೇ ಪಕ್ಷದವರಾಗಿದ್ದರೂ ಕೂಡ ಹೋರಾಟ ಮಾಡಿ ನಿಮಗೆ ಬರಬೇಕಾದ ಸೌಲಭ್ಯಗಳನ್ನು ಪಡೆಯಬೇಕು, ಇಲ್ಲವಾದರೆ ಧರಣಿ ಮಾಡಿ ಪಡೆದುಕೊಳ್ಳಿ ಎಂದ್ರು. ಈ ಬಾರಿ ನನ್ನನ್ನು ಮತ್ತೆ ಶಾಸಕನನ್ನಾಗಿ ಮಾಡಿದ್ರೆ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ತಲಾ 5 ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡುವುದಾಗಿ ಹೇಳಿದ್ರು. ನಂತರ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರ ಒಕ್ಕೂಟದ ರಾಜ್ಯಾಧ್ಯಕ್ಷ ಸತೀಶ್ ಕಾಡಶಿಟ್ಟಹಳ್ಳಿ ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ಮೃತಪಟ್ಟ ಗ್ರಾಮ ಪಂಚಾಯಿತಿ ನೌಕರರಿಗೆ ಸರ್ಕಾರ 30 ಲಕ್ಷ ಹಣವನ್ನು ಪರಿಹಾರವಾಗಿ ನೀಡುತ್ತೇವೆ ಎಂದು ಭರವಸೆ ನೀಡಿದ್ರು. ಆದರೆ ಸರ್ಕಾರ ಮಾತಿಗೆ ತಪ್ಪಿದ್ದು ನೀಡಬೇಕಾದ ಹಣವನ್ನು ಗ್ರಾಮ ಪಂಚಾಯಿತಿಯ ಸ್ವಂತ ಹಣದಿಂದ 50,000 ಪರಿಹಾರವಾಗಿ ನೀಡಬೇಕು ಎಂದು ಒತ್ತಾಯ ಪೂರ್ವಕವಾಗಿ ವಸೂಲಿ ಮಾಡುತ್ತಿದ್ದಾರೆ, ಇದನ್ನು ನಾವು ವಿರೋಧಿಸುತ್ತೇವೆ ಎಂದರು. ಕಿಶೋರ್, ವಾಗ್ಮಿ ನ್ಯೂಸ್, ನೆಲಮಂಗಲ. ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಶ್ರೀಯುತ ಮುನಿರಾಜುರವರ ನೇತೃತ್ವದೊಳಗಡೆ ತಾಲೂಕು ಒಕ್ಕೂಟವನ್ನು ರಚನೆ ಮಾಡೋದ್ರ ಮೂಲಕ ಒಂದು ದೊಡ್ಡ ಸಮಾವೇಶವನ್ನು ನಾವು ಮಾಡಿದ್ದೇವೆ. ಗ್ರಾಮ ಪಂಚಾಯತಿಗಳು ಸಂವಿಧಾನದ 73ನೇ ತಿದ್ದುಪಡಿ ಆದಮೇಲೆ ಇವು ಸ್ಥಳೀಯ ಸ್ವಯಂ ಸರ್ಕಾರಗಳು. ಆದರೆ ಇವತ್ತಿನ ಪರಿಸ್ಥಿತಿ ಒಳಗಡೆ ಅಥವಾ ಆಳುವ ರಾಜ್ಯ ಸರ್ಕಾರಗಳು, ಯಾವುದೇ ರಾಜ್ಯ ಸರ್ಕಾರ ಆಗಲಿ, ಗ್ರಾಮ ಪಂಚಾಯತಿಗಳನ್ನು ಸ್ಥಳೀಯ ಸರ್ಕಾರಗಳಾಗಿ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಅವನ್ನು ಒಂದು ರೀತಿಯ ರಾಜ್ಯ ಸರ್ಕಾರದ ಶಾಖಾ ಕಚೇರಿಗಳು ಅಂತ ಹೇಳಿ ಅವರು ಹೇಳಿದ್ದನ್ನು ಮಾತ್ರ ನಾವು ಮಾಡಬೇಕು. ಸ್ಥಳೀಯವಾಗಿರುವಂಥ ಪ್ರಜಾಪ್ರಭುತ್ವದ ಮೂಲಕ ಆಯ್ಕೆ ಆಗಿರುವಂಥ ಗ್ರಾಮ ಪಂಚಾಯತಿ ಸದಸ್ಯರ ಒಂದು ಸಮಿತಿ ಏನಿರುತ್ತೆ, ಆ ಸಮಿತಿ ನಿರ್ಣಯಗಳನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಎಲ್ಲ ಗ್ರಾಮ ಪಂಚಾಯತಿಯ ಒಕ್ಕೂಟ ಇದು ಮೊದಲನೇ ಹೆಜ್ಜೆ. ನಮ್ಮ ರಾಜ್ಯಾಧ್ಯಕ್ಷರು ಮುಂಚೆ ಅವರೊಂದು ಹೆಜ್ಜೆ ಮುಂದೆ ಇಟ್ಟಿದ್ರು, ಅವ್ರ ಜೊತೆಲಿ ನಾವೆಲ್ಲ ಇವತ್ತು ಒಗ್ಗೂಡಿಸಿ, ಅವ್ರು ಒಬ್ಬರೇ ಹೋಗೋದ್ರಲ್ಲಿ ಅರ್ಥ ಇಲ್ಲ, ನಿಮ್ಮ ಜೊತೆಲಿ ನಾವೆಲ್ಲ ಇದ್ದೀವಿ ಅಂತ. ಇದು ಒಂದು ಸರ್ಕಾರಕ್ಕಾಗಲಿ ನಮ್ಮ ಪತ್ರಕರ್ತರ ಸಮ್ಮುಖದಲ್ಲಿ ಇದನ್ನು ನಾವು ಒಂದು ರವಾನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ.